ಹಾಲಿಗೆ 370 ರೂಪಾಯಿ, ಇಲ್ಲಿ ಪೆಟ್ರೋಲ್ಗಿಂತ ಹಾಲು ದರ ಹೆಚ್ಚು. ಪಾಕಿಸ್ತಾನ ಸಂಪೂರ್ಣ ಪಾಪರಾಗ್ಬಿಟ್ಟಿದೆ. ಪಾಕ್ನ ಪರಿಸ್ಥಿತಿ ಬಿಡಿಸಿ ಹೇಳಬೇಕು ಅಂತೇನಿಲ್ಲ. ಕಳೆದ 2 ವರ್ಷಗಳಿಂದ ಪಾಕಿಸ್ತಾನ ಆರ್ಥಿಕವಾಗಿ ಜರ್ಜರಿತವಾಗಿದೆ. ಖಜಾನೆ ಖಾಲಿ ಖಾಲಿಯಾಗಿದ್ದು ಇಲ್ಲಿನ ಜನರು ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟರ ಮಟ್ಟಿಗೆ ಪಾಕ್ನಲ್ಲಿ ಬೆಲೆ ಏರಿಕೆ ಆಗಿದೆ. ವಿದೇಶದಲ್ಲಿ 1000 ಕೋಟಿಯನ್ನ ಸಾಲ ಮಾಡಿರುವಂತಹ ಪಾಕಿಸ್ತಾನ ದೇಶದ ಪ್ರಮುಖ ಪಾರ್ಕ್ ಹಾಗೂ ಬಂಗಲೆಗಳನ್ನ ಅಡ ಇಟ್ಬಿಟ್ಟಿದೆ. ಈ ಪಾಕ್ನ ಸ್ಥಿತಿ ಅದ್ಯಾವ ಮಟ್ಟಿಗೆ ತಲುಪಿದೆ ಅಂದ್ರೆ, ತಾನು ಬಜೆಟ್ ಮಂಡನೆ ಮಾಡೋದಕ್ಕೂ ಕೂಡ ಚೀನಾ ಸಹಕಾರವನ್ನ ಕೇಳಿದೆ. ಡ್ರ್ಯಾಗನ್ ರಾಷ್ಟ್ರ ಚೀನಾ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರ ಪಾಕ್ ಬಜೆಟ್ ಮಂಡನೆ ಮಾಡೋಕೆ ಮುಂದಾಗಿದೆ. ತೆರಿಗೆ ಹೆಚ್ಚಳದ ಪರಿಣಾಮ 1 ಲೀಟರ್ ಹಾಲಿನ ಬೆಲೆ 370 ರೂಪಾಯಿಗೆ ಏರಿಕೆಯಾಗಿದೆ. ಫ್ರಾನ್ಸ್ ಆಸ್ಟ್ರೇಲಿಯಾಗಿಂತ ಪಾಕಿಸ್ತಾನದಲ್ಲಿ ಹಾಲಿನ ದರ ದುಬಾರಿಯಾಗಿದೆ. ಪಾಕಿಸ್ತಾನದ ಮಾಧ್ಯಮದ ವರದಿಯ ಪ್ರಕಾರ ಮೊಹರಂ ದಿನದಂದು ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ಹಾಲಿನ ಬೆಲೆ ಹೆಚ್ಚಾಗಿದೆ. ಕುತೂಹಲಕಾರಿ ವಿಚಾರ ಏನು ಅಂದ್ರೆ, ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಿಂತ ಹಾಲಿನ ಬೆಲೆ ಹೆಚ್ಚಾಗಿದೆ. ಸದ್ಯ ಪಾಕ್ನ ಪ್ರಮುಖ ನಗರಗಳಾಗಿರುವಂತಹ ಕರಾಚಿಯಲ್ಲಿ ಲೀಟರ್ ಪೆಟ್ರೋಲ್ ಬೆಲೆ 270 ರೂಪಾಯಿ ಇದ್ರೆ, ಅದೇ ಹಾಲಿನ ಬೆಲೆ 370 ರೂಪಾಯಿ ದಾಟಿದೆ. ಇನ್ನು ಪಾಕಿಸ್ತಾನದ ಸಿಂಧ್ ಎನ್ನುವಂತಹ ಪ್ರಾಂತ್ಯದ ಹಲವು ಭಾಗಗಳಲ್ಲಿ ಹಾಲು ಲೀಟರ್ಗೆ 300 ರೂಪಾಯಿ ಮಾರಾಟ ಮಾಡಲಾಗುತ್ತದೆ ಅಂತ ವರದಿ ಮಾಡಲಾಗಿದೆ. ಹಾಗೆಯೇ ಪಾಕಿಸ್ತಾನದ ರಾಜಧಾನಿ ಕರಾಚಿ ನಗರದಾದ್ಯಂತ ಹಾಲಿನ ಬೇಡಿಕೆ ತೀವ್ರಗೊಳಿಸಿದ್ದು ಹಾಲು 370 ರೂಪಾಯಿವರೆಗೆ ಮಾರಾಟ ಮಾಡಲಾಗಿದೆ. ಮೊಹರಂ ಹಬ್ಬದ ಪವಿತ್ರ ಮಾಸದ ಮೆರವಣಿಗೆಯಲ್ಲಿ ಭಾಗವಹಿಸುವವರಿಗೆ ಹಾಲು, ಜ್ಯೂಸ್ ಮತ್ತು ತಣ್ಣೀರು ನೀಡಲು ನಗರದ ವಿವಿಧ ಭಾಗಗಳಲ್ಲಿ ಸಬೀಲ್ ಅಂದ್ರೆ ಅಂಗಡಿಯನ್ನ ತೆರೆಯಲಾಗಿತ್ತು. ಆದ್ದರಿಂದ ಹಾಲಿಗೆ ಭಾರಿ ಬೇಡಿಕೆ ಇದೆ. ಹೆಚ್ಚಿನ ಬೇಡಿಕೆಯಿಂದಾಗಿ ಹಾಲಿನ ದರ ಏರಿಕೆಯಾಗಿದೆ. ಇನ್ನು ಪಾಕಿಸ್ತಾನದ ಅಂಗಡಿ ಮಾಲೀಕರೊಬ್ರು ಈ ಬಗ್ಗೆ ಮಾತನಾಡಿದ್ದಾರೆ. ನಾವು ಪ್ರತಿ ವರ್ಷ ಹಾಲಿನ ಅಂಗಡಿಯನ್ನ ಇಡ್ತಾ ಇದ್ವಿ, ಆದ್ರೆ ಹಾಲಿನ ಬೆಲೆ ಹೆಚ್ಚಳದಿಂದ ಈ ವರ್ಷ ಅದನ್ನ ಇಡ್ಲಿಲ್ಲ ಅಂತ ಹೇಳಿದ್ದಾರೆ. ತಮ್ಮ ಜೀವಿತಾವಧಿಯಲ್ಲಿ ಎಂದಿಗೂ ಕೂಡ ಇಂತಹ ವಿಪರೀತ ಬೆಲೆ ಏರಿಕೆಯನ್ನ ನೋಡಿಲ್ಲ ಅಂತ ಪಾಕ್ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ಯಾರಿಸ್ನಲ್ಲಿ 1 ಲೀಟರ್ ಹಾಲಿನ ಬೆಲೆ 1.23 ಅಮೆರಿಕ ಡಾಲರ್, ಆಸ್ಟ್ರೇಲಿಯಾದಲ್ಲಿ 1.08 ಅಮೆರಿಕನ್ ಡಾಲರ್. ಕಳೆದ ವಾರ ಪಾಕಿಸ್ತಾನದಲ್ಲಿ ಹಾಲಿನ ಬೆಲೆ 18% ತೆರಿಗೆ ಏರಿಕೆ ಮಾಡಲಾಗಿದೆ. ಪಾಕಿಸ್ತಾನ ಹಣಕಾಸು ಸಚಿವ ಮೊಹಮ್ಮದ್ ಔರಂಗಜೇಬ್ ಈ ಘೋಷಣೆಯನ್ನ ಮಾಡಿದ್ದಾರೆ. ಇತ್ತ ಸಗಟು ಮಾರುಕಟ್ಟೆಯ ದರ ಕೂಡ ಹೆಚ್ಚಳವಾಗಿದೆ. ಹೀಗಾಗಿ ಸರಿಸುಮಾರು 25% ದರದಲ್ಲಿ ಏರಿಕೆಯಾಗಿದೆ. ಇದರ ಪರಿಣಾಮ ಹಾಲು 370 ರೂಪಾಯಿ ದಾಟಿದೆ. ಇದರ ಪರಿಣಾಮ ಹಣದುಬ್ಬರ ಪಾಕಿಸ್ತಾನದಲ್ಲಿ ತಾಂಡವವಾಡ್ತಾ ಇದೆ. ಮಕ್ಕಳ ಆರೋಗ್ಯದ ಮೇಲೆ ವೈಪರೀತ್ಯ ಪರಿಣಾಮವನ್ನ ಬೀರ್ತಾ ಇದೆ. 40% ಪಾಕಿಸ್ತಾನದ ಜನರು ಕಡು ಬಡತನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ 5 ವರ್ಷ ಕೆಳಗಿನ 60% ಮಕ್ಕಳು ಅನೇಮಿಯಾ ಎನ್ನುವಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇನ್ನು 40% ಮಕ್ಕಳು ಅಪೌಷ್ಟಿಕತೆಯಿಂದ ಸೇರಿದಂತೆ ಇನ್ನು ಹಲವಾರು ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಸದ್ಯ ಹಾಲಿನ ದರವು ಏರಿಕೆಯಾಗಿರುವುದರಿಂದ ಪಾಕಿಸ್ತಾನದ ಪರಿಸ್ಥಿತಿ ಸಾವು ಬದುಕಿನ ನಡುವೆ ಇದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಷರತ್ತುಗಳಂತೆ ಆರ್ಥಿಕ ಪರಿಸ್ಥಿತಿಯನ್ನ ಸರಿದೂಗಿಸಿ ಸಾಲ ಪಡೆಯಲು ಮುಂದಾಗಿರುವಂತಹ ಪಾಕಿಸ್ತಾನ ಇತ್ತೀಚೆಗೆ ವಾರ್ಷಿಕ ಬಜೆಟ್ ಅನ್ನ ಮಂಡನೆ ಮಾಡಿದೆ. ಈ ವೇಳೆ ಒಟ್ಟಾರೆಯಾಗಿ 40% ತೆರಿಗೆ ಹೆಚ್ಚಳ ಮಾಡಲಾಗಿದೆ. ಪಾಕಿಸ್ತಾನದ ಇತಿಹಾಸದಲ್ಲೇ ಈ ಪೈಕಿ ತೆರಿಗೆಯನ್ನ ಏರಿಕೆ ಮಾಡಿರಲಿಲ್ಲ. ಇದರ ಪರಿಣಾಮ ನೇರವಾಗಿ ಜನಸಾಮಾನ್ಯರ ಮೇಲೆ ಬಿದ್ದಿದೆ. ಇತ್ತೀಚೆಗೆ ಕಡಿತಗೊಳ್ಳುತ್ತಿದ್ದ ತೈಲ ಬೆಲೆ ಮೇಲಿನ ತೆರಿಗೆಯನ್ನ ಮತ್ತೆ ಏರಿಕೆ ಮಾಡಲಾಗಿದೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ದರವನ್ನ 7.45 ರೂಪಾಯಿ ಏರಿಕೆ ಮಾಡಲಾಗಿದ್ದು ಡೀಸೆಲ್ ದರವನ್ನ 9.56 ರೂಪಾಯಿ ಏರಿಕೆ ಮಾಡಲಾಗಿದೆ. ಸದ್ಯ ಪಾಕಿಸ್ತಾನದಲ್ಲಿ ಲೀಟರ್ ಪೆಟ್ರೋಲ್ ಬೆಲೆ 277 ರೂಪಾಯಿ ಆಗಿದೆ.